ಒಂದು ಕಡೆ 50 ವರ್ಷದಲ್ಲಿ ಕಂಡು ಕೇಳರಿಯದ ಬರ ಹನಿ ನೀರಿಗೂ ತತ್ವಾರ ಬೆಂಗಳೂರಿಗೆ ಬರೋದು ಇನ್ನೊಂದೇ ತಿಂಗಳು ನೀರು ನೀರು ಸೇವ್ ಮಾಡ್ರಪ್ಪ ಅಂತ ನಾವು ಬಾಯಿ ಬಾಯಿ ಬಡ್ಕೊಂಡ್ರು ಕೂಡ ಜನಪ್ರತಿನಿಧಿಗಳು ಬೆಂಗಳೂರಿನ ಜನ ಮಾತ್ರ ಬದಲಾಗ್ತಾ ಇಲ್ಲ ಬರದ ಮಧ್ಯನೂ ಇವರು ನೀರನ್ನ ಉಪಯೋಗಿಸುವ ದರ್ಬಾರನ್ನ ನೀವು ಕೂಡ ಕಂಟಮ್ಕೊಳ್ಳಿ ನೀರನ್ನು ಬೆಂಗಳೂರಿನಲ್ಲಿ ಹೆಂಗೆಲ್ಲಾ ವೇಸ್ಟ್ ಮಾಡ್ತಾರೆ ಗೊತ್ತಾ ಈ ನೀರು ವೇಸ್ಟ್ ಮಾಡೋರು ಯಾರು ಅಂತ ಬೆಳ್ಳಂಬೆಳಗ್ಗೆ ಪಬ್ಲಿಕ್ ಟಿವಿ ಬೆಂಗಳೂರಿನಾದ್ಯಂತ ಸಂಚರಿಸಿದಾಗ ನೀರು ಕಳ್ಳರು ನಮ್ಮ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿ ಬಿದ್ದಿತು ಹೀಗೆ ಇವರು ನಮ್ಮ ವಿಧಾನಸಭೆ ಸ್ಪೀಕರ್ ಕೆಬಿ ಕೋಳಿವಾಡ ಸಾಹೇಬ್ರು ಅದ್ಯಾವ ಊರಿಗೆ ಹೋಗಿ ಕಾರಲ್ಲಿ ಮಣ್ಣು ತುಂಬಿಸಿಕೊಂಡು ಬಂದ್ರೋ ಗೊತ್ತಿಲ್ಲ ಬಕೆಟ್ ಗಟ್ಟಲೆ ನೀರು ಸುರಿದು ಡ್ರೈವರ್ ತೊಳೆದಿದ್ದೆ ಇನ್ನು ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಹೋದ್ವಿ ದಿನ ಬೆಳಗ್ಗೆ ಮನೆಯ ಎದುರಿನ ರಸ್ತೆಯಿಂದ ಹಿಡಿದು ಕಾರ್ ಪಾರ್ಕಿಂಗ್ ಜಾಗ ಸ್ವಚ್ಛಗೊಳಿಸಲು ಲೀಟರ್ ಗಟ್ಟಲೆ ನೀರು ಬಳಸ್ತಾರೆ ಮಧ್ಯಾಹ್ನದವರೆಗೂ ಸ್ವಚ್ಛಗೊಳಿಸಿದ ನೀರಿನ ಪಸೆ ಹಾಗೆ ಇರುತ್ತೆ ಆ ಪರಿಕಾವೇರಿ ನೀರಲ್ಲಿ ಕ್ಲೀನಿಂಗೋ ಕ್ಲೀನಿಂಗ್ ಇನ್ನು ಮಿನಿಸ್ಟರ್ ಶಾಸಕರ ಕಾರಿಗೆ ಶಾಸಕರ ಭವನದಲ್ಲಿ ಪ್ರತಿದಿನ ಸಾವಿರಾರು ಲೀಟರ್ ಕಾವೇರಿ ನೀರಿನಿಂದ ಅಭ್ಯುಂಚನ ನಡೆಯುತ್ತೆ ಒಂದು ಕಾರ್ ತೊಳೆಯೋಕೆ 10 ಬಕೆಟ್ ಕಾವೇರಿ ನೀರು ಬೇಕೇ ಬೇಕು ಅದೇ ಜನರಿಗಾದ್ರೆ 2-3 ದಿನ ಬಿಟ್ಟು ನೀರು ಕೊಡ್ತಾರೆ ಜನಪ್ರತಿನಿಧಿಗಳನ್ನ ಬಿಡಿ ಅವರು ಆಡಿದ್ದೆ ಆಟ ಮಾಡಿದ್ದೆ ರೂಲ್ಸ್ ಆದ್ರೆ ನಮ್ಮ ಜನಸಾಮಾನ್ಯರ ಕಥೆನು ಇದಕ್ಕಿಂತ ಕಡಿಮೆ ಇಲ್ಲ ಬರ ಇದೆ ನೀರು ಉಳಿಸಿ ಅಂತ ಬಾಯಿ ಬಡ್ಕೊಂಡ್ರು ಕೇಳಲ್ಲ ಸೂರ್ಯ ಏಳೋ ಹೊತ್ತಿನಲ್ಲಿ ರಂಗೋಲೆ ಹಾಕೋಕೆ ಕಾಂಪಿಟೇಷನ್ ಮೇಲೆ ಮನೆ ಎದುರು ನೀರನ್ನ ಚೆಲ್ತಾರೆ ಗುಡಿಸ್ತಾರೆ ಚೆಲ್ತಾರೆ ಗುಡಿಸ್ತಾರೆ ಇನ್ನು ಈ ವಯ ನೋಡಿ ಒಂದು ಹಳೆ ಬೈಕ್ ತಳಿಯೋಕೆ ಪೈಪ್ ಹಿಡ್ಕೊಂಡು ಗಂಟೆ ಗಟ್ಟಲೆ ತೊಳಿತಾನೆ ಗಾರ್ಡನ್ ಅಂಗಳಕ್ಕೂ ಪೈಪ್ ಹಿಡ್ಕೊಂಡು ನೀರು ಬಿಡ್ತಾನೆ ಇರ್ತಾನೆ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಇಷ್ಟೆ ಜನಪ್ರತಿನಿಧಿಗಳೇ ಬೆಂಗಳೂರಿನ ಜನರೇ ಬರದ ಸಮಯದಲ್ಲಿ ಈ ಪರಿ ನೀರನ್ನು ವೇಸ್ಟ್ ಮಾಡಬೇಡಿ ರಾಜ್ಯದ ಬಹುತೇಕ ಕಡೆ ಕುಡಿಯೋಕೆ ನೀರಿಲ್ಲ ಜನ ನರಳಾಡ್ತಿದ್ದಾರೆ ಜಾನುವಾರುಗಳು ಸಾಯ್ತಿವೆ ಇನ್ನೊಂದು ತಿಂಗಳು ಕಳೆದ್ರೆ ನಮಗೆ ನಿಮಗೆ ಕುಡಿಯೋದಕ್ಕೆ ನೀರಿರಲ್ಲ ಅರ್ಥ ಮಾಡ್ಕೊಳ್ಳಿ ಇದಿಷ್ಟೇ ಪಬ್ಲಿಕ್ ಟಿವಿ ಕಳಕಳಿ ಪವಿತ್ರ ಕರ್ತಲ ಪಬ್ಲಿಕ್ ಟಿವಿ ಬೆಂಗಳೂರು ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರದ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುತ್ತು ಸುದ್ದಿಗೋಷ್ಠಿ ನಡೆಸಿದ್ರು ಮತ್ತೊಮ್ಮೆ ಸಡ್ಡು ಹೊಡೆದ್ರು ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ ಸಿನಿಮಾ ಥಿಯೇಟರ್ ಮುಂದೆ ನಿಂತು